ಆನೇಕಲ್ ತಾಲೂಕಿನ ಸರ್ಜಾಪುರದ ಎಸ್ವಿಪಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇತ್ತೀಚೆಗೆ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ವಿವಿಧ ಆಟಗಳಲ್ಲಿ ಪ್ರಥಮ ಬಹುಮಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಸರ್ಜಾಪುರ ನವೀನ್ ಜಿನ್ನೂರ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಪೋರ್ಟ್ಸ್ ಜೆರ್ಸಿಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಈ ವೇಳೆ ಸರ್ಜಾಪುರ ನವೀನ್ ಜಿನ್ನೂರ್ ಅವರು ಮಾತನಾಡಿ, ಸಮಾಜ ಸೇವಕರಾದ ಟಿವಿ ಬಾಬುರವರ ಮಾರ್ಗದರ್ಶನದಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಎಸ್ಪಿಪಿ ಪ್ರೌಢಶಾಲೆಯ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಪೋರ್ಟ್ಸ್ ಜೆರ್ಸಿಗಳನ್ನು ವಿತರಣೆ ಮಾಡಲಾಯಿತು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ವಿ ರಾಮಕೃಷ್ಣರವರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಡಾಕ್ಟರ್ ಎಂ ರವೀಂದ್ರ ರೆಡ್ಡಿ, ಶಿಕ್ಷಕರಾದ ಬಿಎನ್ ಮಂಜುಳಾ, ವಿ ರಾಮಕೃಷ್ಣ, ಬಿಎಂ ಹರೀಶ್, ಕೆ ಶೈಲಜಾ ಪಾಪಣ್ಣ, ಸಿ ಜಗದೀಶ್, ಎನ್ ಸರಸ್ವತಿ, ಬಶೀರ ಉನ್ನಿಸ, ಕೇಶವ್ ಮೂರ್ತಿ, ಮಧುಮಾಲ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಆನೇಕಲ್ ತಾಲೂಕಿನ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಎಸ್ವಿಪಿ ವಿದ್ಯಾಸಂಸ್ಥೆಯಿಂದ ಆ ಶಾಲೆ ಮಕ್ಕಳು ಹೋಗಿ ಆಟ ಗೆದ್ದು ಕಬಡ್ಡಿ ಪ್ರಥಮ ಬಹುಮಾನ ಗೆದ್ದುಕೊಂಡು ಬಂದಿದ್ದಾರೆ. ನೆಕ್ಸ್ಟು ಈ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗೋವಂಥ ಮಕ್ಕಳಿಗೆ ಏನೋ ಒಂದು ಆಸೆ ಬಂದು ನನಗೆ ಅವ್ರಿಗೇನೋ ಒಂದು ಕೊಡಬೇಕು ಅಂತ ನನ್ನ ಕೈಯಲ್ಲಿ ಆದಂಗೆ ಒಂದು ಜೆರ್ಸಿ ಕೊಟ್ಟಿದ್ದೀನಿ ಮಕ್ಕಳಿಗೆ. ಒಂದು ಖುಷಿ ತರ್ತಕ್ಕಂಥ ವಿಚಾರ, ನಮ್ಮ ಎಸ್ ವಿ ಪಿ ಪ್ರೌಢಶಾಲೆಯಲ್ಲಿ ಈ ಬಾಲಕಿಯರು ಕಬಡ್ಡಿನಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗಿರ್ತಾರೆ, ಮತ್ತು ಭರ್ಜಿ ಎಸೆತದಲ್ಲಿ ಕೂಡ ಜಿಲ್ಲಾ ಮಟ್ಟಕ್ಕೆ ಹೋಗಿರ್ತಾರೆ, ಮತ್ತು ಟ್ರಿಬಲ್ ಜಂಪ್ ಮತ್ತು ಹೈ ಜಂಪಲ್ಲಿ ಕೂಡ ಜಿಲ್ಲಾ ಮಟ್ಟಕ್ಕೆ ಹೋಗಿರ್ತಾರೆ ಬಾಲಕಿಯರು. ಮತ್ತು ಈ ಒಂದು ಆಟಗಳಲ್ಲಿ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ನಮ್ಮ ಟಿ ವಿ ಬಾಬು ಚೌಡದೇನಹಳ್ಳಿ ಇವರು ನಾಯಕರು, ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಅವರ ಶಿಷ್ಯರು ನವೀನ್ ಕುಮಾರ್ ಅಂತಕ್ಕಂಥವರು ಅವರಿಗೆ ಎಲ್ಲ ರೀತಿಯ ಈ ಒಂದು ಯೂನಿಫಾರ್ಮನ್ನು ಏನೋ ಅದು ಆ ಜೆರ್ಸಿಗಳನ್ನು ಆಟಕ್ಕೆ ಪ್ರೋತ್ಸಾಹಿಸಲು ಕೊಡಿಸಿರ್ತಾರೆ. ಮತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಪ್ರೋತ್ಸಾಹ ಮಾಡಿರ್ತಕ್ಕಂಥ ನಮ್ಮ ವಿ ಆರ್ ಸರ್ ಇದ್ದಾರೆ, ಚಕ್ರವರ್ತಿ ಇದ್ದಾರೆ, ಇನ್ನೂ ಹಲವಾರು ವ್ಯಕ್ತಿಗಳು ಪ್ರೋತ್ಸಾಹಿಸಿ ಮತ್ತು ಈಗ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಡ್ತಕ್ಕಂಥದಕ್ಕೆ ಕಬಡ್ಡಿಗೆ ಮತ್ತು ಈ ಒಂದು ಆಟಗಳಲ್ಲಿ ಕೋಚರ್ಸ್ ಬರ್ತಾ ಇದ್ದಾರೆ, ಕೋಚಿಂಗು ಚೆನ್ನಾಗಿ ಕೊಡ್ತಿದ್ದಾರೆ, ಅವರು ರಾಜ್ಯ ಮಟ್ಟದಲ್ಲಿ ಬರಲಿ ಅಂತ ಆಶಿಸ್ತಾ ಇದ್ದೀವಿ. ಮತ್ತು ಇನ್ನೂ ಮುಂಬರ್ತಕ್ಕಂಥ ಆಟಗಳಲ್ಲಿ ನಾವು ಪ್ರೋತ್ಸಾಹನ ಕೊಡ್ತೇವೆ. ಮತ್ತು ಈಗಾಗಲೇ ನಮ್ಮ ಶಾಲೆ ಶೈಕ್ಷಣಿಕ ಮಟ್ಟದಲ್ಲಿ ದಾಖಲೆಯನ್ನು ಹಮ್ಮಿಕೊಂಡಿದೆ, ಹಾಗೆ ಈ ಒಂದು ಆಟಗಳಲ್ಲಿ ಕೂಡ ದಾಖಲೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ, ಯಾಕಂದರೆ ನಾನು ದೈಹಿಕ ಶಿಕ್ಷಕನಾಗಿ 36 ವರ್ಷ ಇಲ್ಲಿ ಸೇವೆಯನ್ನು ಮಾಡಿ ನಿವೃತ್ತಿ ಹೊಂದಿದಾಗ ಮಕ್ಕಳು ನನ್ನ ಹೆಸರನ್ನು ಉಳಿಸ್ಲಿಕ್ಕೆ ಒಂದು ಕಬಡ್ಡಿಯಲ್ಲಾಗಿರ್ಬೋದು ಮೇಲಾಟಗಳಲ್ಲಾಗಿರ್ಬೋದು ಇದಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ಒಳ್ಳೆಯ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಅವರು ನಿಜವಾಗಲೂ ರಾಜ್ಯ ಮಟ್ಟದಲ್ಲೂ ಗೆದ್ದು ಬರಲಿ ಅಂತ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಒಂದು ಪ್ರೋತ್ಸಾಹಕ್ಕೆ ನಮ್ಮ ನವೀನ್ ಕುಮಾರ್ ನಮ್ಮ ಹಳೆ ವಿದ್ಯಾರ್ಥಿ ಕ್ರೀಡಾಭಿಮಾನಿ ಎಲ್ಲ ಮಕ್ಕಳಿಗೂ ಜೆರ್ಸಿಗಳನ್ನು ತಂದು ಕೊಟ್ಟಿದ್ದಾರೆ. ಆಮೇಲೆ ಟಿ ವಿ ಬಾಬುರವರ ನೇತೃತ್ವದಲ್ಲಿ ಅವರ ಒಂದು ನೆನಪಿನ ಕಾಣಿಕೆಯಾಗಿ ಅವರ ಒಂದು ಡ್ರೆಸ್ಸನ್ನು ನೀಡಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಪತ್ರಕರ್ತರು ನಮ್ಮ ಹಳೆ ವಿದ್ಯಾರ್ಥಿ ನಮ್ಮ ಚಕ್ರವರ್ತಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ನನಗಂತೂ ನಿವೃತ್ತಿ ಆಗಿಲ್ಲ ಅಂತ ನನಗೆ ಅಂದ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ನಮ್ಮ ಹೆಸರನ್ನು ಉಳಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ನಮ್ಮ ನವೀನ್ ಕುಮಾರ್ ಆಗಿರ್ಬೋದು, ಚಕ್ರವರ್ತಿಯರಾಗಿರ್ಬೋದು, ಮತ್ತು ಟಿ ವಿ ಬಾಬುರವರು ನಮ್ಮ ಶಾಲೆ ಮೇಲೆ ಅಭಿಮಾನವನ್ನು ಇಟ್ಟು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ದೇವರು ದಯಾಮಯ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತೀನಿ.